good morning. Say good morning. So ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಬೈರ ಎಲ್ಲಿಗೆ ಹೋಗ್ತಾ ಇದೀವಿ ಹೇಳು ಎಲ್ಲಿಗೆ ಬೇರೆ ಕಡೆ ಹೋಗ್ತಾ ಇದೀವಿ ಸರಿ ಎಲ್ಲಿಗೆ ಈಶಾ ಗೊತ್ತಿಲ್ವಾ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಓಕೆ ಬಾ ತೋರಿಸ್ತೀನಿ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದೀನಿ ನಿನ್ನ ಅಂತ हाय ऑल एल्लरिगू नमस्कार वेलकम बैक टू माय चैनल विनोज ग्लिम्स सो ई वंदु व्लॉग बंदू शिवरात्रि हब्बद नेक्स्ट डे अंदरे रात्रि जागरणे माड़ी नेक्स्ट डे शिवन पूजे एनु नडेयुत्तल्ल अवत्तिन दिवस नावेल्लरू ईशा फाउंडेशन बेंगलूर अंदरे चिक्कबळ्ळापुरदल्लि इरोदक्के होगोण अंत अंदुकोंड्वि सो हीगित्तु अर्ली मॉर्निंग एद्दु बेगने एद्दु रेडी आगि बैरव कूड बेग एद्दिद्द एक्साइट आगिद्द बट आन द वे हाफ आफ् द वे नल्लि मलगिबिट्ट अवनु सो मलकोळ्ळि बिकॉज इन्नू 1 आवर् अष्टु टैम् इत्तु सो रेस्ट् माड्द आमेले एद्दु फुल् आक्टिवेट् आगि फुल् एक्सैट् आगिद बिकॉज अर्ली मॉर्निंग ट्रावेल् माडोदु अंद्रे अवनिगे कूड तुंब इष्ट आगुत्ते इन्फ्याक्ट् नमगिंत जास्ति एक्सैटेड् आंड् एक्स्प्लोर् माडोके तुंब इष्ट आगुत्ते बैरव्गे सो इवत्तु कूड हागे होरटिद्दीवि इदु फस्ट् टैम् विसिट् माड्ता इरोदु बिकॉज ईग रीसेंट् आगि आगिदे ईशा फौंडेशन् अन्नोदु ಕರ್ನಾಟಕದಲ್ಲಿ ಕೂಡ ಇದನ್ನ ಲಾಂಚ್ ಮಾಡಿದ್ದಾರೆ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾ ಸುತ್ತಾನೂ ನಮಗೆ ನೋಡೋಕೆ ಸಿಗುವಂಥದ್ದು ಫ್ಲವರ್ಸ್ಗಳು ಎಲ್ಲ ಥರದ್ದು ಎಲ್ಲ ಕಲರ್ ಶಾವಂತಿಗೆ ಹೂವು ಅದರಲ್ಲೂ ಮೇನ್ ಆಗಿ ರೋಸ್ಗಳಂತೂ ನೋಡೋಕೆ ತುಂಬಾ ಸಿಗುತ್ತೆ ಅಂತಾನೆ ಹೇಳ್ಬೋದು ಸೊ ನಾವು ಬೆಳಗ್ಗೆ ಬೇಗ ಬಿಟ್ರು ಕೂಡ ತುಂಬಾ ಬಿಸಿಲು ಆಗಿಬಿಟ್ಟಿತ್ತು ಹೋಗ್ತಾ ಹೋಗ್ತಾ ತೀರಾ ಬಿಸಿಲು ಅನ್ನಿಸ್ತಾ ಇತ್ತು ಅಂಡ್ ಈಶಾ ಫೌಂಡೇಶನ್ ಹೋಗೋ ದಾರಿ ನೋಡಬಹುದು ಎಷ್ಟು ಟ್ರಾಫಿಕ್ ಆಗಿಬಿಟ್ಟಿದೆ ಬಿಸಿಲು ಬೇರೆ ನೋ ವರ್ಡ್ಸ್ ಬಿಸಿಲು ಟ್ರಾಫಿಕ್ ಗಾಳಿ ಇದೆ ಎಲ್ಲವೂ ಸೋ ಆಕ್ಚುಲಿ ಶಿವರಾತ್ರಿ ದಿವಸ ಅಂತ ಅಷ್ಟೊಂದು ವೆಹಿಕಲ್ಸು ಅಷ್ಟೊಂದು ಜನ ಇದ್ರ ಅಂತ ಗೊತ್ತಿಲ್ಲ ಬಟ್ ತುಂಬಾ ಟ್ರಾಫಿಕ್ ಇತ್ತು ಹೇಳಬೇಕು ಅಂತಂದ್ರೆ ಸೋ ನಾವು ಏನು ನೋಡ್ತಾ ಇದೀವಲ್ಲ ಇದು ಮೇನ್ ಎಂಟ್ರೆನ್ಸ್ ಆಕ್ಚುಲಿ ಅಂದರೆ ಇನ್ನೂ ಏನು ಕಂಪ್ಲೀಟ್ ಆಗಿ ಅಥವಾ ಇನ್ನೂ ಏನು ಸ್ಟಾರ್ಟೇ ಮಾಡಿಲ್ಲ ಅಂತ ಹೇಳ್ಬೋದು ಜಸ್ಟ್ ಸ್ಟ್ಯಾಚ್ಯೂ ಮಾತ್ರ ಅನ್ವಿಲಿಂಗ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿದ್ದಾರೆ ಐ ಥಿಂಕ್ ಇನ್ ದ ಮಂತ್ ಆಫ್ ಜನವರಿ ಮಾಡಿದ್ರು ತುಂಬ ಜನ ಇಲ್ಲಿ ಹೋಗ್ತಾ ಇದ್ದಾರೆ ನೋಡ್ಬೋದು ಆಲ್ಮೋಸ್ಟ್ ಆ ಬಂಡೆನೆಲ್ಲ ಫುಲ್ ಡೆಮಾಲಿಷ್ ಮಾಡಿ ಎಲ್ಲ ಬ್ಲಾಸ್ಟ್ ಮಾಡಿ ಟಾರ್ ಕೂಡ ಇಲ್ಲ ಎಂಥದೂ ಇಲ್ಲ ಜಸ್ಟ್ ಒಂದು ಲೆವೆಲ್ ರೋಡ್ ಅಷ್ಟೇ ಮಾಡಿದ್ದಾರೆ ಈ ಸದ್ಯಕ್ಕೆ ತುಂಬಾ ಧೂಳು ನೋಡೋಕ್ಕೆ ಸಿಗುತ್ತೆ ಆ್ಯಂಡ್ ಇನ್ಫ್ಯಾಕ್ಟ್ ನಮ್ಮ ಕೂಡ ಅದೇ ಹೇಳಿ ಕಾಮಿಡಿ ಮಾಡ್ತಾ ಇದ್ರು ಶಿವನ್ನ ಯಾಕೆ ಇಷ್ಟು ಕಷ್ಟ ಜಾಗದಲ್ಲಿ ಬೆಟ್ಟ ಗುಡ್ಡಗಳ ಮಧ್ಯೆ ಕರ್ಕೊಂಡು ಬಂದು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂತ ಬಟ್ ಯಾ ಪ್ರತಿ ಒಂದು ದೇವಿ ಸ್ಥಾಪನೆ ಆಗಬೇಕು ಅಂದಾಗ್ಲೂ ಅದಕ್ಕೆ ಒಂದು ಉದ್ದೇಶ ಅಥವಾ ಒಂದು ಕಾರಣ ಅಥವಾ ಪ್ರೇರೇಪಣೆ ಆಗೋದ್ರಿಂದ ಮಾತ್ರ ಇಂಥ ಒಂದು ದೇವ ಕಾರ್ಯ ಆಗೋಕ್ಕೆ ಸಾಧ್ಯ ಸೊ ಅದರಲ್ಲಿ ನಮ್ಮ ಕರ್ನಾಟಕದಲ್ಲೂ ಈ ಥರದ ಒಂದು ಸ್ಟ್ಯಾಚು ಅಂದರೆ ವರ್ಲ್ಡ್ ರೆಕಾರ್ಡ್ ಆಗುವಂಥ ಶಿವನ ಸ್ಟ್ಯಾಚು ಇದೆ ಅಂತಂದರೆ ನಮಗೂ ಕೂಡ ಹೆಮ್ಮೆ ಅಂತಲೇ ಹೇಳ್ಬೋದು ಸೊ ಇದು ಆ್ಯಕ್ಚುಲಿ ನಾನೇನು ವಿಡಿಯೋ ಮಾಡಿದ್ದೀನಲ್ಲ ಇದು ಆ್ಯಕ್ಚುಲಿ ವ್ಯೂ ಪಾಯಿಂಟ್ ಅಂದರೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ತುಂಬ ಅದ್ಭುತವಾಗಿ ಕಾಣುತ್ತೆ ಸುತ್ತಾನೂ ಬೆಟ್ಟ ಮಧ್ಯದಲ್ಲಿ ಆ ಶಿವನ ಸ್ಟ್ಯಾಚು ಅಷ್ಟು ಪ್ರಶಾಂತವಾಗಿ ಸ್ಮೈಲಿಂಗ್ ಒಂದು ಶಾಂತ ನಗು ಇರೋಂಥ ಶಿವನ ಮುಖ ನೋಡೋದಕ್ಕೆ ಬಹಳ ಖುಷಿಯಾಗುತ್ತೆ ಆ್ಯಂಡ್ ಇನ್ಫ್ಯಾಕ್ಟ್ ಇಲ್ಲಿ ತಂಪು ಹೊತ್ತಲ್ಲಿ ನಿಂತ್ಕೊಂಡು ನೋಡೋದು ಆ ತಣ್ಣನೆ ಗಾಳಿ ತುಂಬ ಚೆನ್ನಾಗಿ ಅನಿಸುತ್ತೆ ಬಟ್ ನಾವು ಹೋದಾಗಂತೂ ತುಂಬ ಧೂಳು ತುಂಬ ಟ್ರಾಫಿಕ್ ಆಗಿತ್ತು ಬಿಕಾಸ್ ಏನು ಹೇಳ್ತಾರೆ ಶಿವರಾತ್ರಿ ಅಂತ ಇಷ್ಟು ಜನ ಬಂದಿದ್ರಾ ಅಥವಾ ರೆಗ್ಯುಲರ್ ಆಗಿ ಇಷ್ಟು ಜನ ವಿಸಿಟ್ ಮಾಡ್ತಾರಾ ಏನೋ ಅಂತ ಗೊತ್ತಿಲ್ಲ ಬಟ್ ಅಲ್ಲಿ ಹೇಳಬೇಕು ಅಂತಂದರೆ ನಾವು ಕಾರಲ್ಲಿ ಹೋದ್ರೆ ಆಲ್ಮೋಸ್ಟ್ ಸ್ಟ್ಯಾಚು ಹಿಂದೆ ಪಾರ್ಕಿಂಗ್ ಎಲ್ಲ ಮಾಡೋಕ್ಕೆ ಬಿಟ್ಟಿದ್ದಾರೆ ಅಂದರೆ ಯಾವುದೇ ರೀತಿ ಶೆಡ್ ಆಗಲಿ ಶಟರ್ ಆಗಲಿ ಏನೂ ಇಲ್ಲ ಲೈಕ್ ಜಸ್ಟ್ ಓಪನ್ ಪ್ಲೇಸ್ ಇದೆ ಅಲ್ಲಿ ನಾವು ಪಾರ್ಕ್ ಮಾಡಬೇಕಾಗತ್ತೆ ಚಿಕ್ಕಬಳ್ಳಾಪುರದಲ್ಲಿ ಇರೋದಕ್ಕೆ ಬಂದಿದ್ದೀವಿ ಸೊ ಅಲ್ಲಿ ನೋಡಿ ಕಾಣಿಸುತ್ತೆ ಸೊ ಇದೇ ನಮ್ಮ ಆದಿಯೋಗಿ ಶಿವನ ಸ್ಟ್ಯಾಚು ಸೊ ಬನ್ನಿ ಅಲ್ಲಿ ಹೋಗ ತುಂಬ ಬಿಸಿಲಿದೆ ಸೊ ನೋಡೋಣ ಹೇಗನ್ಸುತ್ತೆ ಬನ್ನಿ
ಸೋ ಯು ಯು ಆರ್ ನೋಡಿ ಪರ್ಫೆಕ್ಟ್ ಆಗಿ ರೆಡಿ ಆಗಿ ಬಂದಿದ್ದಾರೆ ಹೆಂಗಿದೆ ಡಾಲಿ ತುಂಬಾ ಬಿಸಿಲಿದೆ ಸೊ ಇಲ್ಲಿ ನೆರಳು ಅಂತ ಏನು ಸದ್ಯಕ್ಕೆ ಏನು ಅರೇಂಜ್ಮೆಂಟ್ಸ್ ಆಗಿಲ್ಲ ಸೊ ಬರೋರು ಯಾರಾದರೂ ಇದ್ರೆ ಡೆಫಿನೆಟ್ಲಿ ಅಂಬ್ರೆಲಾ ಇಸ್ ಕಂಪಲ್ಸರಿ ಅದಕ್ಕೆ ಬೇಕು ಇಲ್ಲ ತುಂಬಾ ಬಿಸಿಲು ಮಳೆ ಎಲ್ಲ ಬಿಟ್ಟ ಬಿಸಿಲು ಸೊ ನಾವಿಲ್ಲಿ ಕಾರ್ನ ಪಾರ್ಕ್ ಮಾಡಿ ಮುಂದ್ಗಡೆ ಹೋಗ್ತಾ ಇದೀವಿ ನೋಡ್ಬೋದು ಎಷ್ಟು ಜನ ಬಂದಿದ್ದಾರೆ ಅಂತ ಆ್ಯಂಡ್ ಹೌದು ತುಂಬಾ ಬಿಸಿಲಿದೆ ಎಲ್ಲರೂ ಮಕ್ಕಳು ಮರಿ ಎಲ್ಲನೂ ಕರ್ಕೊಂಡು ಬಂದಿದ್ದಾರೆ ಆ್ಯಂಡ್ ಅದೇನೋ ಒಂಥರ ಹೇಳ್ತಾರಲ್ಲ ಜನ ಮರಳೋ ಜಾತ್ರೆ ಮರಳೋ ಅಂತ ಸೊ ನಮ್ಮದು ಹಾಗೆ ಆಗೋಗ್ಬಿಟ್ಟಿತ್ತು ಇಶಾ ಫೌಂಡೇಶನಿಗೆ ವಿಸಿಟ್ ಮಾಡಿದ್ದು ಬಿಕಾಸ್ ಸಿಕ್ಕ ಬಟ್ಟೆ ಬಿಸಿಲು ಧೂಳು ಆ್ಯಂಡ್ ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ನಿಂತ್ಕೊಂಡು ನೆರಳಲ್ಲಿ ಏನಾದರೂ ಗಾಳಿ ತೊಗೊಳ್ಳೋಣಪ್ಪ ಒಂದು ಸ್ವಲ್ಪ ಹೊತ್ತು ಅಂದರೂ ಕೂಡ ಇಲ್ಲ ಬಟ್ ಆದರೆ ಗಾಳಿ ಅಂತೂ ಬರ್ತಾ ಇರುತ್ತೆ ಬಟ್ ಅದೇ ಬಿಸಿಲು ಗಾಳಿ ಅಥವಾ ಬಿಸಿ ಬಿಸಿ ಗಾಳಿ ಅಂತ ಏನು ಹೇಳ್ತೇವೋ ಅದೇ ಥರ ಅಂತ ಹೇಳ್ಬೋದು ಬಟ್ ಇದೇ ಸೇಮ್ ಇಶಾ ಫೌಂಡೇಶನ್ ನಾವೇನು ಕೊಯಂಬತ್ತೂರಲ್ಲಿ ನೋಡೋಕ್ಕೆ ಸಿಗುತ್ತೆ ನಮಗೆ ಸೊ ಅದು ಒಂಥರ ಕಂಪ್ಲೀಟ್ ಸೆಟಪ್ ಆಗಿದೆ ಸೊ ಪ್ರಾಬಬ್ಲಿ ಓವರ್ ದ ಟೈಮ್ ಇದು ಕೂಡ ಹಾಗೆ ಫುಲ್ ಕಂಪ್ಲೀಟ್ ಸೆಟಪ್ ಮಾಡ್ತಾರೆ ಅಂದರೆ ವರ್ಕ್ ಕೂಡ ಇನ್ನೂ ನಡೀತಾ ಇದೆ ಪ್ರತಿಯೊಂದೂ ನಡೀತಾ ಇದೆ ಬಟ್ ಜನ ತುಂಬ ಕ್ರೇಜಿಂದ ಹೋಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಶಿವನ ದರ್ಶನ ಮಾಡೋದಕ್ಕೆ ಅಂತಲೇ ಸೊ ನೋಡ್ಬೋದು ತುಂಬ ಚೆನ್ನಾಗಿದೆ ಆ ಸ್ಟ್ಯಾಚು ನೋಡೋದೇ ಒಂದು ಖುಷಿ ಅನಿಸುತ್ತೆ ಎಷ್ಟೊತ್ತು ನಿಂತ್ಕೊಂಡು ನೋಡ್ತಾದರೂ ನೋಡ್ತಾನೆ ಇರ್ಬೋದು ಅನಿಸುತ್ತೆ ಸೊ ಅದು ಒಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಸ್ಟ್ಯಾಚು ಮುಂದೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಕೆಳಗಡೆ ನೋಡ್ಬೋದು ನೀವು ಆರೆಂಜ್ ಕಲರಲ್ಲಿ ಏನು ಕಾಣ್ತಾ ಇದೆ ಅಲ್ಲಿ ಶಿವಲಿಂಗ ನೋಡೋದಕ್ಕೆ ಒಂದು ದರ್ಶನ ಕ್ಯೂ ಇದೆ ಅಂದರೆ ಶಿವಲಿಂಗ ಥರ ಇದೆ ಕೆಳಗಡೆ ಅಲ್ಲಿ ದರ್ಶನ ಮಾಡಿಕೊಂಡು ನಾವು ಹೋಗ್ಬೋದು ಸೊ ಕೆಲವರು ಅಲ್ಲಿ ಹೋಗಿ ಕೂಡ ಹೋಗ್ತಿದ್ರು ಇನ್ನು ಕೆಲವರು ಫಸ್ಟು ಮೇಲ್ಗಡೆ ಹೋಗಿ ಶಿವನ ಸ್ಟ್ಯಾಚು ಸುತ್ತಲೂ ಒಂದು ಪ್ರದಕ್ಷಿಣೆ ಬಂದು ಆಮೇಲೆ ಕೂಡ ಹೋಗ್ತಾಯಿದ್ರು ಸೊ ನಾವು ಕೂಡ ಇಲ್ಲಿ ಮೇಲ್ಗಡೆ ಫಸ್ಟು ಶಿವನ ಸ್ಟ್ಯಾಚು ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಮೇಲೆ ತುಂಬಾ ಜನ ಇದ್ರು ಸಖತ್ ರಶ್ ಇತ್ತು ಬಟ್ ಅಷ್ಟು ಸ್ಪೇಷಿಯಸ್ ಆಗಿತ್ತು ಅಷ್ಟು ಜನ ಬಂದರೂ ಕೂಡ ಇಟ್ ವಾಸ್ ಪಾಸಿಬಲ್ ಆ್ಯಂಡ್ ತುಂಬ ಜನ ಫೋಟೋಸ್ ತೊಗೋತಾ ಇದ್ರು ತುಂಬ ಜನಕ್ಕೆ ಅಲ್ಲಿ ಬಂದವರೆಲ್ಲ ಜಾಸ್ತಿ ಜನ ಫೋಟೋಸ್ ತೊಗೊಳ್ಳೋದು ಕ್ರಿಯೇಟಿವಿಟಿಯಾಗಿ ಫೋಟೋ ತೊಗೊಳ್ಳೋವಂಥದ್ದಾಗಿರ್ಬೋದು ಅಥವಾ ಶಿವನ ಏನೋ ಸ್ಟ್ಯಾಚುನ ಕಂಪ್ಲೀಟಾಗಿ ವಿಜುವಲೈಸ್ ಮಾಡುವಂಥದ್ದಾಗಿರ್ಬೋದು ಬಹಳಷ್ಟು ಜನ ಅದನ್ನು ಮಾಡ್ತಾಯಿದ್ರು ಅಂತ ಹೇಳ್ಬೋದು ಬಟ್ ಅದ್ಭುತವಾಗಿರುತ್ತೆ ಅಷ್ಟು ಜನ ಇದ್ದರೂ ಒಂಥರ ಸುತ್ತ ಬರ್ತಾ ಇದ್ದ ಗಾಳಿ ಕೂಡ ಬಿಸಿ ಬಿಸಿ ಗಾಳಿಗೂ ಅದಕ್ಕೂ ಒಂಥರ ಒಂದ್ಸತಿ ಅನ್ನಿಸ್ತು ಅಪ್ಪ ಎಲ್ಲ ಫಸ್ಟು ಏನೋ ಎಲ್ಲ ನೀಟಾಗಿ ಅರೇಂಜ್ ಮಾಡಾದಮೇಲೆ ಬರಬೇಕು ಇನ್ನೊಂದ್ಸತಿ ಅಂತ ಬಿಕಾಸ್ ಇವಾಗ ಇನ್ನೂ ಏನೇನೂ ವ್ಯವಸ್ಥೆ ಆಗಿಲ್ಲ ಹೇಳಬೇಕು ಅಂದರೆ ಒಂದು ಕುಡಿಯೋ ನೀರಾಗಿರ್ಬೋದು ಆ ಥರ ದಾಹ ಆದ್ರೂ ಏನೇನೂ ಸಿಗೋದಿಲ್ಲ ಬಿಕಾಸ್ ಇವಾಗಷ್ಟೇ ಸ್ಟಾರ್ಟ್ ಆಗಿರೋದು ಸೊ ಏನೇ ಒಂದು ಡೆವಲಪ್ಮೆಂಟ್ ಆಗಬೇಕು ಅಂದರೂ ಸ್ವಲ್ಪ ಟೈಮ್ ಹಿಡ್ದೇ ಹಿಡಿಯುತ್ತೆ ಅದಕ್ಕೆ ಸೊ ಯಾ ಒಂದ್ಸತಿ ಕಂಪ್ಲೀಟ್ ಡೆವಲಪ್ ಆದಮೇಲೆ ಹೋಗಬೇಕು ಸೊ ಇದು ಬಂದು ಕಂಪ್ಲೀಟಾಗಿ ಸುತ್ತ 360 ಹೇಗೆ ಬರುತ್ತೆ ಅಂತ ನಾನು ಒಂದು ವಿಡಿಯೋ ಮಾಡಿದೆ ಸೊ ನೋಡಿ ಚೆನ್ನಾಗಿರುತ್ತೆ ಲೈಕ್ ಕಂಪ್ಲೀಟ್ ಹತ್ತಿರದಿಂದ ಎಷ್ಟು ಚೆನ್ನಾಗಿ ನೋಡ್ಬೋದು ಆ್ಯಂಡ್ ಪ್ರತಿಯೊಂದು ಏನೋ ಶಿವನ ಮೂರ್ತಿಯಲ್ಲಿರುವ ಸೌಮ್ಯತೆ ಖಂಡಿತವಾಗ್ಲೂ ನಮಗೆ ಬೇರೆ ಇನ್ಯಾವ ಮೂರ್ತಿಗಳು ನೋಡಿದ್ರೂ ಸಿಗಲ್ಲ ಅನಿಸುತ್ತೆ ಅಷ್ಟು ದೊಡ್ಡ ವಿಗ್ರಹ ಆದ್ರೂ ತುಂಬ ಚೆನ್ನಾಗಿ ಏನೋ ಮಾಡಿದ್ದಾರೆ ಆ ಕೆಲಸ ಅಂತ ಹೇಳ್ಬೋದು ಆ್ಯಂಡ್ ಒಂದೇನು ವಿಶೇಷತೆ ಹೇಳಬೇಕು ಅಂತಂದರೆ ಆ ಹಿಂದೆ ಹೋದಾಗ ಒಂದು ಅಷ್ಟು ತಣ್ಣಗಿರುತ್ತೆ ಸುತ್ತ ಅಷ್ಟು ಬಿಸಿಲಿದ್ರು ಕೂಡ ಒಂದು ಕಡೆ ನೆರಳು ಪಾಯಿಂಟ್ ಸಿಗುತ್ತೆ ವಿಡಿಯೋ ಇದ್ದರೆ ನಾನು ಇಲ್ಲಿ ಅಟ್ಯಾಚ್ ಮಾಡಿರ್ತೀನಿ ಸೊ ತುಂಬಾ ನೆರಳು ಇಷ್ಟು ತಂಪಾಗಿ ಅನಿಸುತ್ತೆ ಅಂದರೆ ನಿಜವಾಗ್ಲೂ ಐಸ್ ಮೇಲೆ ನಿಂತಿದ್ದೀವೇನೋ ಅಂತ ಅನಿಸುತ್ತೆ ಸೊ ಇಲ್ಲಿ ನೋಡ್ಬೋದು ಆ್ಯಕ್ಚುಲಿ ಭೈರವನ ಕರ್ಕೊಂಡು ನೆರಳಲ್ಲಿ ಇಲ್ಲಿ ನಿಂತಿದ್ದೀವಿ ಆಲ್ಮೋಸ್ಟ್ ಜಸ್ಟ್ ಒಂದು ಸ್ವಲ್ಪನೇ ನೆರಳು ಸಿಕ್ಕಿದ್ದು ಬಿಕಾಸ್ ನಾವು ಏನೋ ಬೇರೆ ಕೆಲಸ ಮಾಡ್ಕೊಂಡು ಹೋಗೋದ್ರಿಂದ ಆಲ್ಮೋಸ್ಟ್ ಅರೌಂಡ್ 11:30-12 o'clock ಆಗೋಗ್ಬಿಟ್ಟಿತ್ತು ಆಲ್ಮೋಸ್ಟ್ ನತ್ತಿ ಮೇಲಿದ್ದ ಸೂರ್ಯ ಆವಾಗ ಟೈಮಲ್ಲಿ ಸೊ ಈ ಒಂದು ಜಾಗ ಇದೆಯಲ್ಲ ಒಂಥರ ಲಿಟ್ರಲಿ ಐಸ್ ಮೇಲೆ ನಿಂತಂಗೆ ಫೀಲ್ ಆಗ್ತಿತ್ತು ಅಷ್ಟು ತಣ್ಣಗೆ ಫೀಲ್ ಆಗ್ತಿತ್ತು ಆ್ಯಂಡ್ ನನಗೆ ಭೈರವನ ಎತ್ಕೊಂಡು ಓಡಾಡೋಕ್ಕಾಗ್ತಿರಲಿಲ್ಲ ಸೊ ಅದಕ್ಕೆ ನಾನು ಶೋಲ್ಡರ್ ಮೇಲೆ ಕೂರಿಸ್ಕೊಂಡು ಅವನು ಎಂಜಾಯ್ ಮಾಡ್ತಾನೆ ಆ್ಯಕ್ಚುಲಿ ಅಲ್ಲಿ ಕೂತ್ಕೊಂಡು ಓಡಾಡೋದನ್ನು ಸೊ ಅವನನ್ನು ಹೆಗಲ ಮೇಲೆ ಕೂರಿಸ್ಕೊಂಡು ಸುತ್ತ ಬಂದ್ವಿ ತುಂಬ ಚೆನ್ನಾಗಿತ್ತು ಯಾ ಬಿಸಿಲು ಇನ್ನೂ ವ್ಯವಸ್ಥೆ ಏನೂ ಇಲ್ಲ ಒಂದು ಕ್ಯೂ ಸಿಸ್ಟಮ್ ಇಲ್ಲ ಎಂಥದ್ದು ಇಲ್ಲ ಈಗ ಸದ್ಯಕ್ಕೆ ಬಟ್ ಯಾ ಆದರೂ ಹೋದ್ವಿ ಲೈಕ್ ಏನೋ ಜನ ಮರಳೋ ಜಾತ್ರೆ ಮರಳೋ ಅನ್ನೋ ಥರ ನಾವು ಹೋಗೋಣ ನೋಡೋಣ ಹೇಗಿದೆ ಅಂತ ಹೇಳಿ ಹೊರಟ್ವಿ ಶಿವರಾತ್ರಿ ಆಗಿರೋದ್ರಿಂದ ಸ್ಪೆಷಲ್ ಪೂಜೆಗಳೇನಾದರೂ ಇರುತ್ತೆ ಅಂತ
ಬಟ್ ಯಾ ಇನ್ನೂ ಏನೂ ಕಂಪ್ಲೀಟಾಗಿ ಡೆವಲಪ್ ಆಗದಲೇ ಇರೋ ಕಾರಣ ನಮಗೆ ಯಾವುದೇ ರೀತಿ ಸ್ಪೆಷಲ್ ಪೂಜೆಗಳೇನೂ ಇರಲಿಲ್ಲ. ಬಟ್ ಬರೀ ದರ್ಶನಕ್ಕಷ್ಟೇ ಅವಕಾಶ ಆಯಿತು. ಅದನ್ನೆಲ್ಲ ನೋಡಿಕೊಂಡು ಮತ್ತೆ ನಾವು ವಾಪಸ್ ಬಂದ್ವಿ ಅಂತ ಹೇಳ್ಬೋದು. ಸೊ ಇದು ಈಗ ನೆಕ್ಸ್ಟ್ ಒಂದು ವಿಡಿಯೋ ಅಟ್ಯಾಚ್ ಮಾಡ್ತೀನಿ. ಲೈಕ್ ನಾನಾಗಲೇ ತೋರಿಸ್ದಂಗೆ ಕೆಳಗಡೆ ಒಂದು ಶಿವನ ಲಿಂಗ ಥರ ಇದೆ, ಅಲ್ಲಿ ಪೂಜೆ ಮಾಡುವಂಥದ್ದು ನೋಡ್ಬೋದಲ್ಲಿ. ಸೊ ಇದಕ್ಕೆ ನಿಂತಿದ್ದ ಜನ ನೋಡ್ಬಿಟ್ಟು ನನ್ನ ಹತ್ತಿರಕ್ಕೆ ಹೋಗೋಕ್ಕಾಗಲಿಲ್ಲ, ಬಿಕಾಸ್ ಬೈರ ಫುಲ್ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೆ. ಟ್ರಾವೆಲ್ ಮಾಡಿ ಕೂಡ ಮತ್ತು ಆ ಬಿಸಿಲಲ್ಲಿ ಆ ಧೂಳಲ್ಲಿ ತುಂಬ ಇರಿಟೇಟ್ ಆಗೋಗ್ಬಿಟ್ಟಿದ್ದೆ ಬೈರ ಕೂಡ. ಸೊ ಅದಕ್ಕೆ ಅಲ್ಲಿ ಕ್ಯೂನಲ್ಲಿ ನಿಂತ್ಕೊಳ್ಳೋಕೆ ಬೇಡ ಅಂತ ಹೇಳಿ ಅಲ್ಲೇ ದೂರದಿಂದನೇ ಕೈ ಮುಕ್ಕೊಂಡು ವಾಪಸ್ ಬಂದ್ವಿ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಅಲ್ಲಿ ಸಿಗೋವಂಥ ಐಸ್ ಕ್ರೀಮ್ ತುಂಬ ಕಾಸ್ಟ್ಲಿ. 30 rupees ಇರೋದು 1 to 60 rupees, ಬಿಕಾಸ್ ಬೇಕೇ ಬೇಕು ಅನಿಸುತ್ತೆ ಆ ಬಿಸಿಲಿಗೆ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ನಾವು ಹೊರಟು ಬಂದ್ವಿ. ಆ್ಯಂಡ್ ಚೆನ್ನಾಗಿತ್ತು. ಓನ್ಲಿ 10 days ಒಂದು ಸ್ವಲ್ಪ ಡೆವಲಪ್ಮೆಂಟ್ ಆದಮೇಲೆ ಹೋಗ್ಬೇಕಿರ್ತದೆ. ಬಟ್ ನೋ ವರೀಸ್, ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಹೇಗಾಗುತ್ತೆ ಅನ್ನೋ ಜರ್ನಿ ಕೂಡ ನಮಗೆ ನೋಡೋಕ್ಕೆ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತು ಇನ್ಫಾರ್ಮೇಟಿವ್, ನೀವು ಯಾರಾದರೂ ಹೋಗಬೇಕು ಅಂತಂದರೆ ತುಂಬ ಪ್ರಿಕಾಷನ್ಸ್ ತೊಗೊಂಡೋಗಿ, ಬಿಕಾಸ್ ಬಿಸಿಲು ಧೂಳು ಎಲ್ಲ ಇರುತ್ತೆ. ಬಿಕಾಸ್ ಇನ್ನೂ ಅರೇಂಜ್ಮೆಂಟ್ಸ್ ಆಗಿಲ್ದಲ್ಲೇ ಇರೋ ಕಾರಣ. ಸೊ ಇನ್ನೊಂದು 3-4 months ಅಥವಾ 1-6 months ಬಿಟ್ಕೊಂಡು ಹೋದರೆ ಖಂಡಿತವಾಗ್ಲೂ ಕಂಪ್ಲೀಟಾಗಿ ಡೆವಲಪ್ ಆಗಿರೋ ಅಂಥ ಒಂದು ಇಶಾ ಫೌಂಡೇಶನ್, ಒಂದು ಪೀಸ್ಫುಲ್ ಆಗಿರೋ ಅಂಥ ಮೆಡಿಟೇಷನ್ ಹಾಲ್ ಖಂಡಿತವಾಗ್ಲೂ ಎಲ್ಲರಿಗೂ ಕರ್ನಾಟಕದಲ್ಲೇ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಈ ಒಂದು ವಿಷಯ ಅಥವಾ ಈ ಒಂದು ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್, ಬಾಯ್.